ಬೆಂಗಳೂರಿನಲ್ಲಿ ವಾಯು ಮಾಲಿನ್ಯದಿಂದ ಹೃದಯಾಘಾತ ಹೆಚ್ಚಾಗ್ತಾ ಇದೆ. ಕೋವಿಡ್ ನಿಂದ ಜನರಲ್ಲಿ ಹೃದಯಾಘಾತ ಹೆಚ್ಚಾಗ್ತಾ ಇಲ್ಲ, ಮಾಲಿನ್ಯದ ಹೊಗೆಯಿಂದ ಹೃದಯಾಘಾತ ಹೆಚ್ಚಾಗ್ತಾ ಇದೆ. ವಾಯು ಮಾಲಿನ್ಯದ ಬಗ್ಗೆ ಹೃದ್ರೋಗ ತಜ್ಞ ಡಾಕ್ಟರ್ ಮಂಜುನಾಥ್ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ವಾಯು ಮಾಲಿನ್ಯ ಎಲ್ಲಾ ಕಾಯಿಲೆಗಳಿಗೂ ಕೂಡ ಮುಖ್ಯ ಕಾರಣ. ಶ್ವಾಸಕೋಶದ ಕಾಯಿಲೆಗಳು ಹೆಚ್ಚಾಗಿ ಇಂತಹ ಅವಘಡಗಳು ಹೆಚ್ಚಾಗ್ತಾ ಇದೆ. ಮಾಲಿನ್ಯದಿಂದ ಹೊಗೆ ಶ್ವಾಸಕೋಶಕ್ಕೆ ಹೋಗಿ ರಕ್ತ ಹೆಪ್ಪುಗಟ್ತಾ ಇದೆ. ಇದರಿಂದ ಹೃದಯಾಘಾತ ಹೆಚ್ಚಾಗ್ತಾ ಇದೆ ಅಂತ ಡಾಕ್ಟರ್ ಮಂಜುನಾಥ್ ಅವರು ಹೇಳಿದ್ದಾರೆ, ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ. ನೋಡಿ, ಇತ್ತೀಚಿನ ದಿನಗಳಲ್ಲಿ ಅತಿ ಚಿಕ್ಕ ವಯಸ್ಸಿಗೆ ಹೃದಯಾಘಾತ ಸಂಭವಿಸ್ತಾ ಇದೆ. ಇದು ಆಘಾತಕ್ಕೂ ಕಾರಣ ಆಗಿರೋದು, ಆತಂಕಕ್ಕೂ ಕೂಡ ಕಾರಣ ಆಗಿರೋದು. ಯಾಕೆ ಈ ತರ ಆಗ್ತಾ ಇದೆ ಅಂದಾಗ ಇತ್ತೀಚೆಗೆ ಒಂದು ಸಡನ್ ಆದಂತ ಆನ್ಸರ್ ಬರುತ್ತೆ, ಅದು ಕೋವಿಡ್ ಇತ್ತಲ್ಲ, ಆಗ ನಾವು ವ್ಯಾಕ್ಸಿನೇಷನ್ ತೆಗೆದುಕೊಂಡಿದ್ವಲ್ಲ, ಆ ಕಾರಣಕ್ಕೆ ಹೃದಯಾಘಾತ ಹೆಚ್ಚಾಗ್ತಾ ಇದೆ, ಹಾರ್ಟ್ ಅಟ್ಯಾಕ್ ಕೇಸಸ್ಗಳು ಹೆಚ್ಚಾಗ್ತಾ ಇದೆ ಅಂತ. ಅದಕ್ಕಲ್ಲ, ಇಲ್ಲಿ ಮಾಲಿನ್ಯದ ಸಮಸ್ಯೆ ಇದೆ, ವಾಯು ಮಾಲಿನ್ಯದಿಂದ ಈ ರೀತಿಯಾಗಿ ಹೃದಯಾಘಾತ ಹೆಚ್ಚಾಗ್ತಾ ಇದೆ ಅಂತ ಇದೀಗ ಡಾಕ್ಟರ್ ಮಂಜುನಾಥ್ ಅವರು ಹೇಳಿದ್ದಾರೆ, ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತ ಕಾಯಿಲೆಗಳು ಹೆಚ್ಚಾಗ್ತಾ ಇದೆ, ಅದಕ್ಕೆ ಕಾರಣ ಬೆಂಗಳೂರಿನಲ್ಲಿ ವಾಯು ಮಾಲಿನ್ಯ ದಿನದಿಂದ ದಿನಕ್ಕೆ ಅದರ ಪ್ರಮಾಣ ಅನ್ನೋದು ಹೆಚ್ಚಾಗಿ ಹೋಗ್ತಾ ಇದೆ. ಅದಕ್ಕೆ ಕಡಿವಾಣ ಹಾಕಬೇಕು, ಅದಕ್ಕೊಂದು ರೂಲ್ಸ್ ತರಬೇಕು ಅಂತ. ನೋಡಿ, ದೆಹಲಿಯಲ್ಲೂ ಕೂಡ ವಾಯು ಮಾಲಿನ್ಯ ಮಿತಿ ಮೀರಿ ಹೋಗಿದೆ, ಅಲ್ಲಿ ಒಂದಷ್ಟು ರೂಲ್ಸ್ಗಳನ್ನು ತರುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಬಟ್ ಬೆಂಗಳೂರಿನಲ್ಲಿ ಏನು ರೂಲ್ಸ್ ತರ್ತಾ ಇದ್ದೀವಿ, ಹೀಗೆ ಇದು ಮುಂದುವರೆದ್ರೆ ತೀರಾ ಕಷ್ಟ ಆಗುತ್ತೆ. ನೀವು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಮೂರು ಹೊತ್ತು ನೀವು ನೋಡಿ ಯಾವ ರೀತಿಯಾಗಿ ವಾಯು ಮಾಲಿನ್ಯ ಆಗುತ್ತೆ ಬೆಂಗಳೂರಿನಲ್ಲಿ ಎಷ್ಟರ ಮಟ್ಟಿಗೆ ಅಂತ. ವೆಹಿಕಲ್ಸ್ಗಳ ಸಂಖ್ಯೆ ಹೆಚ್ಚಾಗಿದೆ, ಇದರಿಂದ ವಾಯು ಮಾಲಿನ್ಯ ಹೆಚ್ಚಾಗ್ತಾ ಇದೆ. ಈಗಂತೂ ಹಬ್ಬ ಇದ್ದಂಥ ಹಿನ್ನೆಲೆಯಲ್ಲಿ ಮತ್ತಷ್ಟು ಜಾಸ್ತಿನೇ ಆಗಿದೆ. ಸೊ ಹೀಗಿರಬೇಕಾದ್ರೆ ಒಂದು ಸೂಕ್ತ ರೀತಿಯಾದಂಥ ಒಂದು ಕ್ರಮವನ್ನು ಕೈಗೊಳ್ಳಬೇಕಾದಂಥ ಅಗತ್ಯ ಇದೆ. ಈ ಕಾರಣಕ್ಕಾಗಿ ಹೃದಯಾಘಾತ ಸಂಖ್ಯೆ ಹೆಚ್ಚಾಗ್ತಾ ಇರೋದು, ಎಲ್ಲರೂ ಆನ್ಸರ್ ಮಾಡ್ತಿರೋದು ಅಥವಾ ಎಲ್ಲರೂ ಮನಸ್ಸಿನಲ್ಲಿರುವಂಥ ಕಳವಳ ಏನು ಅಂತಂದರೆ, ಅಯ್ಯೋ ನಾನು ಕೋವಿಡ್ ಇದೆ ಅಂತಂದ್ಬಿಟ್ಟು ವ್ಯಾಕ್ಸಿನೇಷನ್ ತೆಗೆದುಕೊಂಡಿದ್ದೆ. ಯಾರಿಗೆಲ್ಲ ಕೋವಿಡ್ ಪಾಸಿಟಿವ್ ಬಂದಿತ್ತೋ, ಯಾರೆಲ್ಲ ಎರಡು ಮೂರು ವ್ಯಾಕ್ಸಿನೇಷನನ್ನು ತೆಗೆದುಕೊಂಡಿದ್ರೋ ಅವರೆಲ್ಲ ಹೃದಯಾಘಾತ ಆಗ್ತಾ ಇದೆ, ಜಿಮ್ಮಿಗೆ ಹೋಗೋದ್ರಿಂದ ಹೃದಯಾಘಾತ ಆಗ್ತಾ ಇದೆ, ಇನ್ನೊಂದು ಮತ್ತೊಂದು ಅನ್ನುವಂಥ ಕಾರಣಗಳನ್ನು ನಾವು ಹುಡುಕ್ತಾ ಇದ್ದೇವೆ. ಹಲವು ಕಾರಣಗಳಲ್ಲಿ ಪ್ರಮುಖವಾಗಿ ಕಾರಣ ಆಗ್ತಾ ಇರೋದು ವಾಯು ಮಾಲಿನ್ಯ. ಬೆಂಗಳೂರಿನಲ್ಲಿ ಇರುವವರು ಬಹಳ ಒತ್ತಡದಿಂದ ಇರ್ತಾರೆ. ಕಾರಣ ಏನು ಅಂತಂದರೆ, ಒಂದು ಆಫೀಸಿಗೆ ಬೇಗ ಹೋಗಬೇಕು, ಟ್ರಾಫಿಕ್ ಜಾಮ್ ಆಗಿದೆ, ಕಿರಿಕಿರಿ ಆಗಿದೆ, ಅಥವಾ ಕೆಲಸದ ಕಾರ್ಯದ ಒತ್ತಡ, ಲೈಫ್ ಸ್ಟೈಲ್ ಚೆನ್ನಾಗಿರಲ್ಲ, ಇನ್ ಟೈಮಿಗೆ ಊಟ ತಿಂಡಿ ಮಾಡೋಕ್ಕಾಗಲ್ಲ. ಅದರ ಜೊತೆಗೆ ಈ ವಾಯು ಮಾಲಿನ್ಯ ಅನ್ನೋದು ಕೂಡ ಹೆಚ್ಚಾಗ್ತಾ ಇದೆ. ಸೊ ಆ ಕಾರಣಕ್ಕಾಗಿಯೇ ಹೃದಯಾಘಾತ ಅನ್ನೋದು ಹೆಚ್ಚಾಗ್ತಾ ಇರೋದು. ಸೊ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕ್ರಮವನ್ನು ಕೈಗೊಳ್ಳಬೇಕಾದಂಥ ಅವಶ್ಯಕತೆ ಅಗತ್ಯವಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಬಾಬು. ಸುರೇಶ್ ಬಾಬು, ಇತ್ತೀಚೆಗೆ ಅತಿ ಚಿಕ್ಕ ವಯಸ್ಸಿಗೆ ಹಾರ್ಟ್ ಅಟ್ಯಾಕ್ ಆಗೋ ಕೇಸಸ್ಗಳನ್ನು ನಾವು ಜಾಸ್ತಿ ನೋಡ್ತಾ ಇದ್ವಿ. ಯಾಕೆ ಇಷ್ಟು ಚಿಕ್ಕ ವಯಸ್ಸಿಗೆ ಹೃದಯಾಘಾತ ಆಗ್ತಿದೆ ಅಂದಾಗ ಎಲ್ಲರ ಬಾಯಲ್ಲೂ ಬರ್ತಿದ್ದಂಥ ಆನ್ಸರು ಕೋವಿಡ್ ಪಾಸಿಟಿವ್ ಆಗಿತ್ತಂತೆ, ವ್ಯಾಕ್ಸಿನೇಷನ್ ತೆಗೆದುಕೊಂಡಿದ್ರಂತೆ. ಯಾರೆಲ್ಲ ಆ ಥರ ವ್ಯಾಕ್ಸಿನೇಷನ್ ತೆಗೆದುಕೊಂಡಿದ್ರು, ಯಾರಿಗೆಲ್ಲ ಪಾಸಿಟಿವ್ ಆಗಿತ್ತೋ ಅವರಿಗೆಲ್ಲ ಹೃದಯಾಘಾತ ಆಗ್ತಾ ಇದೆ ಅಂತ. ಬಟ್ ಈಗೊಂದು ಆಘಾತಕಾರಿ ವಿಚಾರ ಮತ್ತು ಕಳವಳವನ್ನು ವ್ಯಕ್ತಪಡಿಸಿರೋದು ವಾಯು ಮಾಲಿನ್ಯದಿಂದ ಈ ಸಂಖ್ಯೆ ಹೆಚ್ಚಾಗ್ತಾ ಇದೆ ಅಂತ ಏನು ಹೇಳಿದ್ದಾರೆ ಡಾಕ್ಟರ್ ಇದಕ್ಕೆ ಸಂಬಂಧಪಟ್ಟಂತೆ? ನಿತಿ, ಇತ್ತೀಚೆಗೆ ಕರೋನಾ ಬಂದು ನಮ್ಮ ಸಮಾಜವನ್ನ, ಅದರಲ್ಲೂ ಜನರ ಪ್ರಾಣನ, ಆಕ್ಸಿಜನ್ ಇಲ್ಲ, ಅದಿಲ್ಲ ಇದಿಲ್ಲ, ಮತ್ತು ಯಾರು ಸದೃಢರಾಗಿಲ್ಲ ಅನ್ನೋರ ಮೇಲೆ ಎಷ್ಟೆಲ್ಲ ಪ್ರಮಾಣ ಪರಿಣಾಮ ಬೀರಿತ್ತು, ಅದರಿಂದ ಎಷ್ಟೆಲ್ಲ ತೊಂದರೆಗಳಾಗಿತ್ತು, ಸಾವು ನೋವಾಗಿತ್ತು, ಅದನ್ನ ನಾವು ಕಣ್ಣಾರೆ ಕಂಡಿದ್ದೀವಿ, ನೋಡಿದೀವಿ, ತುಂಬಾ ದುಃಖನೂ ಪಟ್ಟಿದ್ದೀವಿ. ಅದು ನಡೀಬಾರದ ಘಟನೆ. ಆದ್ರೆ ಇತ್ತೀಚೆಗೆ ಹೃದಯಾಘಾತಕ್ಕೆ ಸಂಬಂಧಪಟ್ಟಂಗೆ ತುಂಬಾ ವಿಚಾರಗಳು ಚರ್ಚೆ ಆಗ್ತಾ ಇದೆ. ಜಿಮ್ಗೆ ಹೋಗ್ತಾ ಇದ್ರೆ ಜಿಮ್ಗೆ ಹೋಗಿ ತುಂಬಾ ವರ್ಕೌಟ್ ಮಾಡೋದ್ರಿಂದ ತೊಂದರೆ ಹೃದಯಾಘಾತ ಆಗುತ್ತೆ, ಮತ್ತು ಕರೋನಾ ಬಂದಿರೋದ್ರಿಂದ ಎಲ್ಲ ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡು ಮಾತ್ರೆಗಳು ತಿಂದಿರೋರು ಯಾರ್ಯಾರು ಇರ್ತಾರೋ ಅವ್ರಿಗೆಲ್ಲ ಹೃದಯಾಘಾತ ಆಗ್ಬಿಡುತ್ತೆ ಹಾಗೆ ಹೀಗೆ ಅಂತೇಳಿ ಅನೇಕ ಊಹಾಪೋಹಗಳು ನಮ್ಮ ಜನರ ಜೊತೆ ನಮ್ಮ ಸಮಾಜದಲ್ಲಿ ಹರಿದಾಡ್ತಾ ಇದೆ. ಅದು ಏನೇ ಇದ್ರೂ ನಾವು ಉತ್ತಮ ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕಾದ್ರೆ ವ್ಯಾಯಾಮ ಮಾಡಬೇಕು, ಆದಷ್ಟು ಪರಿಸರ ಮಾಲಿನ್ಯವನ್ನ ಕಡಿಮೆ ಮಾಡ್ಕೋಬೇಕು. ವಾಯು ಮಾಲಿನ್ಯದಿಂದ ಅನೇಕ ತೊಂದರೆಗಳಾಗ್ತಾ ಇದೆ, ಆ ತೊಂದರೆಗಳನ್ನ ನಿವಾರಣೆ ಮಾಡ್ಕೊಳ್ಬೇಕು ಅಂತ ಹೇಳಿ ಡಾಕ್ಟರ್ ಮಂಜುನಾಥ್ ಅವರು ಹೃದ್ರೋಗ ತಜ್ಞರು, ಮತ್ತು ಏನ್ ಜಯದೇವ ಆಸ್ಪತ್ರೆ ಇದೆ, ಜಯದೇವ ಹೃದ್ರೋಗ ಆಸ್ಪತ್ರೆ, ಆ ಆಸ್ಪತ್ರೆಯ ಮುಖ್ಯ ರೂವಾರಿಗಳಾಗಿರ್ತಕ್ಕಂಥ ತುಂಬಾ ಪ್ರಸಿದ್ಧಿ ಹೊಂದಿರತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರು ಏನು ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ನ ಆಕ್ಸ್ಫರ್ಡ್ ಕಾಲೇಜ್ನ ಖಾಸಗಿ ಕಾಲೇಜ್ನ ಕಾರ್ಯಕ್ರಮದಲ್ಲಿ ಭೇಟಿಯಾಗಿ
ಭಾಗಿಯಾಗಿ ಈ ಅನೇಕ ವಿಚಾರಗಳನ್ನು ಹೇಳಿರ್ತಕ್ಕಂಥದ್ದು. ಮಾಲಿನ್ಯದಿಂದ ಉಂಟಾಗ್ತಾ ಇರತಕ್ಕಂಥ ಹೊಗೆಯಿಂದ ಹೃದಯಾಘಾತ ಹೆಚ್ಚಾಗ್ತಾ ಇದೆ. ಕರೋನಾದಲ್ಲಿ ತೆಗೆದುಕೊಂಡಂತಹ ವ್ಯಾಕ್ಸಿನೇಷನ್ ಅಥವಾ ಔಷಧಿಯಿಂದ ಅಲ್ಲ ಅಂತಕ್ಕಂಥ ವಿಚಾರವನ್ನ ಮತ್ತು ಗಂಭೀರ ವಿಚಾರವನ್ನ ಹೇಳಿರ್ತಕ್ಕಂಥದ್ದು. ಹಾಗೇನೆ ಬೆಂಗಳೂರಿನಲ್ಲಿ ಸುತ್ತಮುತ್ತ ಇರತಕ್ಕಂಥ ಪ್ರದೇಶಗಳಲ್ಲಿ ಸಿಕ್ಕಾಪಟ್ಟೆ ವೆಹಿಕಲ್ಸ್, ಸಾವಿರಾರು ಲಕ್ಷಾಂತರ ವೆಹಿಕಲ್ಸ್ ರಸ್ತೆಗಿಳಿತವೆ, ಸಿಕ್ಕಾಪಟ್ಟೆ ಪೊಲ್ಯೂಷನ್ ಆಗ್ತಾ ಇದೆ. ಈಗಾಗಲೇ ದೇಶದ ರಾಜಧಾನಿ ಆಗಿರ್ತಕ್ಕಂಥ ದೆಹಲಿಯಲ್ಲಿ ಯಾವ ರೀತಿ ವಾಯುಮಾಲಿನ್ಯ ಆಗಿ ನಾವು ಕುಖ್ಯಾತಿಗೊಳಗಾಗ್ತಾ ಇದ್ದೀವಿ, ಆ ನಿಟ್ಟಿನಲ್ಲೂ ಸಹ ನಗರ ಪ್ರದೇಶಗಳಲ್ಲಿ ವಾಯುಮಾಲಿನ್ಯ ಜಾಸ್ತಿ, ಕೈಗಾರಿಕೆಗಳಿಂದ ಉತ್ಪತ್ತಿಯಾಗ್ತಕ್ಕಂಥ ಏನೋ ವಾಯು ಕೆಟ್ಟ ಗಾಳಿ, ಹಾಗೇನೆ ವಾಹನಗಳಿಂದ ಉತ್ಪತ್ತಿ ಆಗ್ತಕ್ಕಂಥ ಕೆಟ್ಟ ಗಾಳಿ. ಇನ್ನೂ ವೈದ್ಯರು ಹೇಳ್ತಕ್ಕಂಥ ವಿಚಾರ ಏನಂದ್ರೆ, ನೆಲದಿಂದ ಸುಮಾರು 2 ಅಡಿ 3 ಅಡಿ ಇರ್ತಕ್ಕಂಥ ಪ್ರದೇಶದಲ್ಲಿ ಉಸಿರಾಡಕ್ಕೆ ಯೋಗ್ಯವಲ್ಲದ ಏನೋ ಕಣಗಳು, ರಾಸಾಯನಿಕ ಕಣಗಳು ಸೇರಿಕೊಂಡು ಚಿಕ್ಕ ಚಿಕ್ಕ ಮಕ್ಕಳಿಗೆ, ತುಂಬಾ ಚಿಕ್ಕ ಚಿಕ್ಕ ಮಕ್ಕಳಿಗೆ 2 ವರ್ಷ 3 ವರ್ಷ ಅಥವಾ ಏನ್ 2 ಅಡಿ ಅಥವಾ 3 ಅಡಿ ಕೆಳಗಡೆ ಇರ್ತಕ್ಕಂಥ ಮಕ್ಕಳು ಆ ಗಾಳಿಯನ್ನು ಉಸಿರಾಡಿದಾಗ ತುಂಬಾ ತೊಂದರೆಗಳಾಗ್ತಾ ಇದೆ ಅಂತಕ್ಕಂಥ ವಿಚಾರಗಳು ಸಹ ಚರ್ಚೆ ಆಗಿರ್ತಕ್ಕಂಥದ್ದು. ಪ್ರತಿದಿನ ಪ್ರತಿ 10 ಲಕ್ಷ ಜನರಲ್ಲಿ 4 ಜನರಿಗೆ ಮಾತ್ರ ಈ ರೀತಿ ಆಗ್ತಾ ಇರ್ತಕ್ಕಂಥದ್ದು, ಮತ್ತು ಹಾರ್ಟ್ ಅಟ್ಯಾಕ್ ಆಗ್ತದೆ ಅದು ಸಹಜವಾಗಿ ಆಗ್ತಕ್ಕಂಥದ್ದು. ಅದನ್ನ ಪ್ರತಿ 10 ಲಕ್ಷ ಜನರಲ್ಲಿ 4 ಜನರಿಗೆ ಮಾತ್ರ ಹಾರ್ಟ್ ಅಟ್ಯಾಕ್ ಆಗ್ತದೆ. ಆದ್ರೆ ಕರೋನಾದೋ ಮತ್ತೊಂದೋದಿಂದ ಅಲ್ಲ. ಯಾವಾಗ ನಾವು ವಾಯುಮಾಲಿನ್ಯ ತುಂಬಾ ಪೊಲ್ಯೂಟ್ ಆಗಿರ್ತಕ್ಕಂಥ ಗಾಳಿಯನ್ನು ಉಸಿರಾಡ್ತೀವಿ ಆ ಸಂದರ್ಭಗಳಲ್ಲಿ ಈ ರೀತಿ ಆಗ್ತದೆ. ಮತ್ತು ಎಲ್ಲರೂ ಸಹ ದೇಹದ ದಂಡನೆ ಮಾಡಬೇಕು, ವ್ಯಾಯಾಮ ಮಾಡಬೇಕು, ವಾಕಿಂಗ್ ಮಾಡಬೇಕು ಅನ್ನೋ ತರದಲ್ಲೂ ಸಹ ಹೇಳ್ತಕ್ಕಂಥದ್ದು. ಶ್ವಾಸಕೋಶದ ಕಾಯಿಲೆಗಳು ಹೆಚ್ಚಾಗಿ ವಾಯುಮಾಲಿನ್ಯದಿಂದ ಆಗ್ತಾ ಇರ್ತಕ್ಕಂಥದ್ದು. ಮಾಲಿನ್ಯದಿಂದ ಹೊಗೆ ಶ್ವಾಸಕೋಶಕ್ಕೆ ಹೋಗಿ ರಕ್ತ ಎಪ್ಪುಗಟ್ತದೆ, ಇದರಿಂದ ಹೃದಯಾಘಾತ ಹೆಚ್ಚಾಗ್ತದೆ. ಒತ್ತಡ ಎನ್ನುವುದು ಧೂಮಪಾನ ಇದ್ದಂತೆ, ನಾವು ತುಂಬಾ ವರ್ಕ್ ಪ್ರೆಷರ್ ಅಲ್ಲಿ ಇರ್ತೀವಿ, ತುಂಬಾ ಕೆಲಸ ಕಾರ್ಯಗಳು ಇನ್ ಟೈಮ್ಗೆ ಅಂದ್ರೆ ಸೂಕ್ತ ಸಮಯಕ್ಕೆ ಸರಿಯಾಗಿ ಕೆಲಸಗಳು ಮಾಡಕ್ಕಾಗಲ್ಲ, ಆ ಒತ್ತಡಗಳಿಂದನೂ ಸಹ ಹೃದಯಾಘಾತ ಹೆಚ್ಚಾಗ್ತದೆ. ಒತ್ತಡ ಎನ್ನುವುದು ಧೂಮಪಾನ ಇದ್ದಂತೆ, ಒತ್ತಡವನ್ನ ಧೂಮಪಾನಕ್ಕೆ ಹೋಲಿಸಿ ಇಲ್ಲಿ ಡಾಕ್ಟರ್ಗಾಗಿ ಅಂತ ಹೇಳಕ್ಕಾಗಲ್ಲ. ಕಳೆದ 10-15 ವರ್ಷದಿಂದ ಯುವಕರಲ್ಲಿ ನಾವು ಹೆಚ್ಚು ಹೃದಯಾಘಾತವನ್ನು ನೋಡ್ತಾ ಇದ್ದೇವೆ. ನಮ್ಮ ಅಧ್ಯಯನದಲ್ಲಿ 35% ಹೃದಯಾಘಾತಗಳು 45 ವರ್ಷಕ್ಕಿಂತ ಚಿಕ್ಕವರಲ್ಲಿ ಆಗ್ತಾ ಇದೆ. ಆದರೆ ಇತ್ತೀಚೆಗೆ ಇದು ಬಹಳ ಸುದ್ದಿ ಏನಕ್ಕಾಗಿದೆ ಅಂದರೆ, ಈ ಪ್ರತಿಷ್ಠಿತ ವ್ಯಕ್ತಿಗಳು ಪ್ರತಿಷ್ಠಿತ ಕುಟುಂಬದಲ್ಲಿ ಈ ರೀತಿ ಹಠಾತ್ತು ಹೃದಯಾಘಾತದಿಂದ ಮರಣ ಹೊಂದಿದಾಗ ಇದಕ್ಕೆ ಹೆಚ್ಚು ಪ್ರಚಾರ ಸಿಗ್ತಾ ಇದೆ. ಬಟ್ ಡೆಫಿನೆಟ್ ಆಗಿ ಕಳೆದ 15 ವರ್ಷದಲ್ಲಿ ನಮ್ಮ ರಾಜ್ಯದಲ್ಲಿ, ನಮ್ಮ ಭಾರತ ದೇಶದಲ್ಲಿ ಯುವಕರಲ್ಲಿ ಮತ್ತು ಮಧ್ಯವಯಸ್ಕರಲ್ಲಿ ಹೃದಯಾಘಾತ ಹೆಚ್ಚಾಗ್ತಾ ಇರೋದು 22%. ಸೊ ಅದರಿಂದ ಇವತ್ತು ಜೀವನ ಶೈಲಿ ಬದಲಾವಣೆ ಆಗಿದೆ, ಆಹಾರ ಪದ್ಧತಿ ಬದಲಾವಣೆ ಆಗಿದೆ, ನಂತರ ಎಲ್ಲ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಯುವಕರು, ಯುವ ಪೀಳಿಗೆಯವರು ಯಂತ್ರದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಬಾಂಧವ್ಯಗಳು ಕಡಿಮೆ ಆಗ್ತಾ ಇದೆ. ಸೊ ಅದರಿಂದ ಉತ್ತಮವಾದಂಥ ಆರೋಗ್ಯವನ್ನು ಕಾಪಾಡ್ಕೋಬೇಕಾದ್ರೆ ನಾವು ಆಹಾರ ಪದ್ಧತಿ ಚೆನ್ನಾಗಿರಬೇಕು. ನಾವು ಅದಕ್ಕೆ ನಾವು 5-6 S ಅವಾಯ್ಡ್ ಮಾಡಬೇಕು ಅಂತ ಹೇಳ್ತೇವೆ. ಸಾಲ್ಟ್ ಒಂದು,